ನಮಸ್ತೆ, ಅಡಿಗೆ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಹೊಸ ರುಚಿ ಒಂದು ಪ್ರಸಿದ್ಧವಾದ ಸಿಂಧಿ ಶೈಲಿಯ ತಿಂಡಿ ದಾಲ್ ಪಕ್ವಾನ್. ಇದು ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಒಂದು ರುಚಿಯಾದ ತಿಂಡಿ. ಹಾಗಾದರೆ ತಡ ಯಾಕೆ, ಮಾಡೋದು ಹೇಗೆ ಅಂತ ನೋಡೋಣ. ಇನ್ಗ್ರೀಡಿಯೆಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ. ಮಾಡುವ ವಿಧಾನ: ಒಂದು ಬೇಸನ್ಗೆ 2 ಕಪ್ ಅಥವಾ 250 ಗ್ರಾಮ್ ಮೈದಾ ಹಿಟ್ಟನ್ನು ಹಾಕಿ ಅದಕ್ಕೆ 1 ಟೀಸ್ಪೂನ್ ಉಪ್ಪು, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಓಂ ಕಾಳು ಹಾಗೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಸಿ. ಇಲ್ಲಿ ಜೀರಿಗೆ ಹಾಗೂ ಓಂ ಕಾಳು ಹಾಕುವ ಮುನ್ನ ಅಂಗೈಯಲ್ಲಿ ಸ್ವಲ್ಪ ಕ್ರಶ್ ಮಾಡಿ ಹಾಕಿ, ಇದರಿಂದ ರುಚಿ ಹೆಚ್ಚುತ್ತದೆ. ಎಣ್ಣೆ ಈ ಮಾದರಿ ಹಿಟ್ಟಿಗೆ ಹಿಡಿದ ನಂತರ ಅದಕ್ಕೆ ಐಸ್ ಕೋಲ್ಡ್ ನೀರು ಸೇರಿಸುತ್ತಾ ಹಿಟ್ಟನ್ನು ಕಲಸಿಕೊಳ್ಳಿ. ಇಲ್ಲಿ ನಾನು ಸರಿಸುಮಾರು 1/4 ಕಪ್ ನೀರನ್ನು ಉಪಯೋಗಿಸಿದ್ದೀನಿ. ಎಲ್ಲ ಪದಾರ್ಥಗಳು ಸೇರಿ ಹಿಟ್ಟು ಒಂದು ಉಂಡೆಯಾಗಿ ಬಂದಾಗ 5 ನಿಮಿಷ ಎಣ್ಣೆ ಕೈಯಲ್ಲಿ ನಾದಿಕೊಳ್ಳಿ. ಹಿಟ್ಟಿನ ಮೇಲೆ ಒದ್ದೆ ಬಟ್ಟೆ ಹಾಸಿ 1/2 ಗಂಟೆ ಮುಚ್ಚಿಡಿ. ಅರ್ಧ ಗಂಟೆಯ ನಂತರ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಮಣೆ ಮೇಲೆ ಇಟ್ಟು ಲಟ್ಟಿಸಿ. ನಂತರ ಫೋರ್ಕಿನ ಸಹಾಯದಿಂದ ಅಲ್ಲಲ್ಲೇ ಚುಚ್ಚಿ. ಹೀಗೆ ಮಾಡೋದ್ರಿಂದ ಪೂರಿ ಉಬ್ಬದೆ ಹಪ್ಪಳದ ಥರ ಗರಿ ಗರಿಯಾಗಿ ಬರುತ್ತೆ. ಲಟ್ಟಿಸಿದ ಹಿಟ್ಟನ್ನು ಹದವಾಗಿ ಕಾದ ಎಣ್ಣೆಗೆ ಹಾಕಿ ಹೊಂಬಣ್ಣ ಬರೋವರೆಗೂ ಕರಿಯಿರಿ. ಗರಿಯಾದ ಪಕ್ವಾನ್ ಸಿದ್ಧವಾಗಿದೆ. ಈಗ ಅದಕ್ಕೆ ಬೇಕಾದ ದಾಲನ್ನು ತಯಾರಿಸಿಕೊಳ್ಳೋಣ. ಕುಕ್ಕರ್ಗೆ 2 ಗಂಟೆಗಳ ಕಾಲ ನೆನೆಸಿದ 1 ಕಪ್ ಕಡಲೆಬೇಳೆ ಹಾಕಿ. ಅದಕ್ಕೆ 3 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಅರಿಶಿಣ, 4 ಹಸಿಮೆಣಸಿನಕಾಯಿ, 1 ಟೀಸ್ಪೂನ್ ಎಣ್ಣೆ ಹಾಕಿ ಮುಚ್ಚಲ ಮುಚ್ಚಿ 2-3 ವಿಜಿಲ್ಸ್ ಬರೋವರೆಗೂ ಕೂಗಿಸಿ. ಸಂಪೂರ್ಣವಾಗಿ ಕೂಲ್ ಆಗಲು ಬಿಡಿ. ನಂತರ ದಾಲನ್ನು ಸ್ವಲ್ಪ ಕಡೆದುಕೊಂಡು ಗಟ್ಟಿಯಾಗುವವರೆಗೂ ಕುದಿಸಿ. ದಾಲ್ ಈ ಹದಕ್ಕೆ ಬಂದ ನಂತರ ಬೇರೆ ಪಾತ್ರೆಗೆ ವರ್ಗಾಯಿಸಿ. 1 ಬಾಣಲೆಗೆ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿ. ನಂತರ ಅದಕ್ಕೆ 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಹಿಂಗು, 1 ಟೀಸ್ಪೂನ್ ಖಾರದ ಪುಡಿ ಹಾಕಿ ಬೆರೆಸಿ. ಒಗ್ಗರಣೆಯನ್ನು ತಯಾರಿಸಿ ಇಟ್ಟುಕೊಳ್ಳಿ. ಪಾತ್ರೆಗೆ ವರ್ಗಾಯಿಸಿದ ದಾಲ್ ಮೇಲೆ 1 ಚಿಟಿಕಿ ಆಮ್ಚೂರ್ ಪೌಡರ್, 1 ಚಿಟಿಕಿ ಜೀರಿಗೆ ಪುಡಿ, 1 ಚಿಟಿಕಿ ಅಚ್ಚಕಾರದ ಪುಡಿ ಹಾಕಿ ಅಲಂಕರಿಸಿ. ಅದರ ಮೇಲೆ ಮಾಡಿಕೊಂಡ ಒಗ್ಗರಣೆಯನ್ನು ಹಾಕಿ ಹರಡಿ. ನಂತರ ಅದರ ಮೇಲೆ ಸ್ವಲ್ಪ ಪುದೀನ ಚಟ್ನಿ, ಸೀ ಚಟ್ನಿ, ಸಣ್ಣಗೆ ಹೆಚ್ಚಿದ್ದ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸಿ. ರುಚಿಯಾದ ದಾಲ್ ಸಿದ್ಧವಾಗಿದೆ. ಈ ದಾಲ್ ಪಕ್ವಾನನ್ನು 2 ವಿಧದಲ್ಲಿ ಸರ್ವ್ ಮಾಡಬಹುದು.
ಮೊದಲನೆಯದು, ಒಂದು ಸಣ್ಣ ಕಟೋರಿಗೆ ದಾಲನ್ನು ಹಾಕಿ ಮೇಲೆ ಸ್ವಲ್ಪ ಸಿಹಿ ಚಟ್ನಿ, ಖಾರ ಚಟ್ನಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ ಜೊತೆಯಲ್ಲಿ ಪೂರಿಯನ್ನು ಇಟ್ಟು ಸರ್ವ್ ಮಾಡಬಹುದು. ಎರಡನೇ ವಿಧ, ತಟ್ಟೆ ಮೇಲೆ ಪೂರಿ ಇಟ್ಟು ಅದರ ಮೇಲೆ ದಾಲನ್ನು ಹರಡಿ ನಂತರ ಸ್ವಲ್ಪ ಸಿಹಿ ಚಟ್ನಿ, ಖಾರ ಚಟ್ನಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ ಸರ್ವ್ ಮಾಡಿ. ಈ ಎರಡು ವಿಧಗಳಲ್ಲಿ ನಿಮಗೆ ಯಾವುದಿಷ್ಟನೋ ಅದನ್ನು ಮಾಡಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆ ವಿಡಿಯೋಗಳನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದ.